ಮುಂದಿನ ವಿಧಾನಸಭಾ ಕ್ಷೇತ್ರ ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರ ಬ್ಯಾಟರಾಯನ್ಪುರದಲ್ಲಿ ಕೃಷ್ಣ ಬೈರೇಗೌಡರು ಕಳೆದ ಹದಿನೈದು ವರ್ಷಗಳಿಂದ ರಾಜಕಾರಣವನ್ನು ಮಾಡ್ತಿದ್ದಾರೆ ಅವರ ಆ ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ ಬ್ಯಾಟಾರಾಯನ್ಪುರದಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿದ್ದಾರೆ ಕಾಂಗ್ರೆಸ್ನಿಂದ ಎಂಟು ಹದಿಮೂರು ಜೊತೆಗೆ ಹದಿನೆಂಟರಲ್ಲೂ ಕೂಡ ಕಾಂಗ್ರೆಸ್ ಅಬ್ ಏನು ಎಮ್ ಎಲ್ ಎ ಆಗಿದ್ದಾರೆ ಕೃಷ್ಣ ಬೈರೇಗೌಡರು ಯೂತಾಗಿ ಸಾಕಷ್ಟು ಕೆಲಸ ಮಾಡಿದರು ಒಂದು ಕಾಲದಲ್ಲಿ ಆದರೆ ಈಗ ಸ್ವಲ್ಪ ಎಲ್ಲೋ ಇನ್ನಡೆ ಅನುಭವಿಸ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಇತ್ತು ಆದರೆ ಬಿ ಜೆ ಪಿಯಲ್ಲಿ ಯಾರಾಗ್ತಾರೆ ಕ್ಯಾಂಡಿಡೇಟು ಅನ್ನೋ ಗೊಂದಲ ಇದೆ ಈಗ ತಮೇಶ್ ಗೌಡ್ರು ಸಾಕಷ್ಟು ಓಡಾಡ್ತಿದ್ದಾರೆ ಪ್ರಚಾರ ಮಾಡಿಕೊಂಡು ಫ್ಲೆಕ್ಸ್ ಹಾಕ್ಕೊಂಡು ಕ್ಷೇತ್ರದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ತಮೇಶ್ ಗೌಡರು ಬಿ ಜೆ ಪಿಯಿಂದ ಟಿಕೆಟನ್ನು ಬಯಸಿದ್ದಾರೆ ಆದರೆ ಕೃಷ್ಣ ಬೈರೇಗೌಡ ವಿರುದ್ಧ ಸೋತಂತ ಮೂರು ಬಾರಿ ಸೋತಿದ್ರು ಎಂಟರಲ್ಲಿ ಹದಿಮೂರಲ್ಲಿ ಹದಿನೆಂಟರಲ್ಲಿ ಎ ರವಿ ಅವರು ಮತ್ತು ಇದಕ್ಕಿದಂಗೆ ಆ್ಯಕ್ಟಿವ್ ಆಗಿದ್ದಾರೆ ಅವ್ರು ಸೋತ ಮೇಲೆ ಕಾನ್ಸ್ಟಿಟೆನ್ಸಲ್ಲಿ ಇರ್ತಾ ಇರಲಿಲ್ಲ ಆಗಿ ಈಗ ಎಲೆಕ್ಷನ್ ಹತ್ರ ಬಂದು ಒಂದು ಕಡೆ ತಮೇಶ್ ಗೌಡ್ರು ಸಖತ್ತು ಆ್ಯಕ್ಟಿವ್ ಆಗಿದ್ದಾರೆ ಹಾಗಾಗಿ ಅವರು ಕೂಡ ನಾನು ಆಕ್ಟಿವ್ ಆಗಿರಬೇಕು ಅಂತ ಬರ್ತ್ಡೇ ಪ್ರಯುಕ್ತವಾಗಿ ಫ್ಲೆಕ್ಸ್ಗಳು ಆ್ಯಡ್ಗಳು ಕೊಡ್ತಾ ಇದ್ದಾರೆ ರವಿ ಕೂಡ ಈಗ ಟಿಕೆಟ್ ಆಕಾಂಕ್ಷಿ ಆಗಬಹುದು ಬಿ ಜೆ ಪಿಯಿಂದ ಇನ್ನು ಪಕ್ಷೇತರವಾಗಿ ಬ್ಯಾಟರನ್ಪುರದಲ್ಲಿ ವಿಶೇಷವಾಗಿ ಪಕ್ಷೇತರವಾಗಿ ಚಕ್ರಪಾಣಿ ಕೂಡ ಪಕ್ಷೇತರ ಅಭ್ಯರ್ಥಿ ಆಗ್ತಾ ಇದ್ದಾರೆ ಸೊ ನಮ್ಮ ಈ ಒಂದು ಸರ್ವೆ ಪ್ರಕಾರ ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಬಿ ಜೆ ಪಿ ಅಲ್ಪ ಮುನ್ನಡೆಯ ಕಾಯ್ಕೊಂಡಿತ್ತು ಆದ್ರೆ ನವೆಂಬರ್ ಸರ್ವೆಯಲ್ಲಿ ಕೃಷ್ಣ ಬೈರೇಗೌಡರು ಅಂದ್ರೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವ ಯಾವ ಕಾರಣಕ್ಕೆ ಅಂದ್ರೆ ತಮ್ಮೇಶ್ ಗೌಡ್ರು ಒಬ್ಬರೇ ಫ್ರಂಟ್ ಲೈನ್ ಅಲ್ಲಿ ಓಡ್ತಾ ಇದ್ರು ರವಿ ಅವರು ದಿಢೀರ್ನ ಎಂಟ್ರಿ ಕೊಟ್ಟು ಧೂಳೆಪ್ಸ್ತಾವ್ರೆ ಮುನೇಂದ್ರ ಕುಮಾರ್ ಅವರ ಗುರುಗಳು ಸಂತೋಷ್ ಜಿ ಅವ್ರು ಅಲ್ಲಿ ಬೇರೆ ಹೈದರಾಬಾದ್ ಕೇಸಲ್ಲಿ ಹಾಕಾಬಿಟ್ಟವ್ರೆ ಆಪರೇಷನ್ ಕಮಲದ ಗಿರ ತೆಗಲಾಕಾಬಿಟ್ಟವ್ರಲ್ಲಿ ಈಗ ಅವ್ರೆ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಟಿದ್ದಾರೆ ಕೋರ್ಟ್ ರಿಲ್ಯಾಕ್ಸ್ ಬಟ್ ಈಗ ಗುಜರಾತ್ ಬಿಟ್ರಪ್ಪ ಅಂತ ಜಗ್ತಾ ಇರ್ತಾರೆ ಬಟ್ ಅದ ಏನೇ ಇದ್ರು ತಮೇಶ್ ಗೌಡ ವರ್ಸಸ್ ರವಿ ರವಿ ಅವ್ರ ಏನಾಗ್ಲೇ ಮೂರ್ ಸರ್ ಚುನಾವಣೆ ಸೋತಿದ್ದಾರೆ ಕಳೆದ ಬಾರಿ ನನ್ನ ಸೋಲಿಗೆ ನಮ್ಮ ಪಾರ್ಟಿಯವರೇ ಕಾರಣ ನಮ್ಮ ಪಾರ್ಟಿಯವರೇ ಕಾರಣ ನನಗೆ ಕೊಡಿ ಅವಕಾಶ ಮಾಡಿಕೊಡಿ ನನಗೆ ಅವಕಾಶ ಮಾಡಲಿಲ್ಲ ಅಂದ್ರೆ ನನ್ನ ಸೋಲಿ ಕಾಣಾದವ್ರಿಗೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಅವ್ರಂತೆ ತಮ್ಮೇಶ್ ಗೌಡ್ರಿ ಈಗ ಅಂದ್ರೆ ಈಗ ಸಂತೋಷ್ ಜಿ ಹೇಳಿದ್ರು ಯಡಿಯೂರಪ್ಪ ಹೇಳಿದ್ರು ಅಂತ ಟಿಕೆಟ್ ಕೊಡಲ್ಲ ಈಗ ಯಾರಿಗೂ ಅಶೋಕ್ ಹೇಳಿದ್ರು ಟಿಕೆಟ್ ಕೊಡಲ್ಲ ಗೆಲ್ಲ ಕ್ಯಾರ್ಕ್ ತಾಕತ್ತಿದೆ ಯಾರ ಗ್ರೌಂಡ್ ಅಲ್ಲಿ ಇದಾರೆ ಅಂತ ಸರ್ವೆ ಮಾಡ್ಕೊಂಡು ಅಮಿತ್ ಶಾ ಟೀಮ್ ಒಂದು ಮೋದಿ ಟೀಮ್ ಒಂದು ಪಾರ್ಟಿ ಟೀಮ್ ಒಂದು ಮಾಡ್ಕೊಂಡು ಆಮೇಲೆ ಸೆಟ್ ಮಾಡಿ ಕೊಡ್ತಾರೆ ಇವರಲ್ಲಿ ಮನೆ ಒಂದು ಮೂರು ಬಾಗಿಲಾಗೈತ್ ಬಿಜೆಪಿ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಆದ್ರೆ ಏನು ಅಂತಂದ್ರೆ ಅವರು ನನಗ್ ಕೊಟ್ಟರೆ ತಮೇಶ್ ಗೌಡ್ರ ಅವ್ರ್ ಮಾಡ್ತಿವಿ ಅಂದ್ರೆ ಇವ್ರ ಮ್ಯೂಚುವಲಿ ಬಿಜೆಪಿ ಗೆಲ್ಸ್ಬೇಕು ನಮ್ ಸಿಂಬಲ್ ಬಿಜೆಪಿ ಅಂತ ಮಾತಾಡ್ಕೊಂಡವ್ರಿ ಅಂತ ಕೇಳ್ಪಟ್ಟಿದೀನಿ ಅದೇನೇ ಆಗಿರ್ಲಿ ಬಹಿರಂಗವಾಗಿ ಟಿಕೆಟ್ ಯಾರಿಗೊಬ್ರು ಸಿಗ ಅವ್ರಿಗೆ ಗೊಂದಲ ಇದ್ದೇ ಇರುತ್ತೆ ಬಟ್ ಕೃಷ್ಣ ಬರೇಗೌಡ್ರ ಮನೆ ಓವರ್ ಅಗ್ಲಾ ಮಾಡಿ ಅಂತ ಮಾಡ್ತಾ ಇದ್ರು ನಾನು ಹೋಗಿದ್ದೆ ಅಲ್ಲಿಗೆ ಸೊ ಆಕ್ಟಿವಿಟೀಸ್ ಮಾಡ್ಕೊಂಡು ಹೋಗ್ತಾವ್ರೆ ಕೃಷ್ಣ ಬರೇಗೌಡರಿಗೆ ಪ್ರಬಲ ಎದುರಾಳಿ ಸಿಕ್ಕಿರ್ಲಿಲ್ಲ ಈ ಸರ್ ಬಿಜೆಪಿ ಇಟ್ಕತ್ತಿರಲಿಲ್ಲ ಈಗ ತಮ್ಮೇಶ್ ಅವರ ಪ್ರಬಲ ಕಾಂಪಿಟೇಷನ್ ಕೊಡ್ಲಾಗಿ ರವಿಯವರು ಅವರಿಬ್ರು ಆಕ್ಟಿವ್ ಆಗಿದ್ದಾರೆ ಮುನೇಂದ್ರ ಕೂಡ ಆಕ್ಟಿವ್ ಆಗಿದ್ದಾರೆ ನಡೀತಾ ಇದೆ ಬಟ್ ಟಿಕೆಟ್ ಪಕ್ಷ ನಿರ್ಧಾರ ಮಾಡುತ್ತೆ ಚಕ್ರಪಾಣಿ ಕೂಡ ಟಿಕೆಟ್ ಹಾಕ ಆಕಾಂಕ್ಷಿ ಆಗಿದ್ರು ಬಟ್ ಜೆಡಿಎಸ್ ಆಗೋ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆ ಮಾಡೋದು ಫಿಕ್ಸ್ ಚಕ್ರಪಾಣಿ ಅವರು ಅವರು ಅವರದೇ ಆದಂತ ಒಂದಷ್ಟು ಮತಗಳನ್ನ ಇಟ್ಕೊಂಡಿದ್ದಾರೆ ಸೊ ಫೈನಲಿ ಬ್ಯಾಟ್ರಾಂಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿಯ ಗೊಂದಲದ ಕಾರಣದಿಂದಾಗಿ ಮುನ್ನಡೆಯನ್ನ ಕಾಯ್ದು ಯಾಕಂದ್ರೆ ಲಾಸ್ಟ್ ಗೆದ್ದಿದ್ದು ಕೃಷ್ಣ ಬರೇಗೌಡ್ರೀ ಅಂತರದಿಂದ ಮತಗಳು ಲೋಕಸಭೆಯಲ್ಲಿ ಅವರೇ ಕ್ಯಾಂಡಿಡೇಟ್ ಆಗಿದ್ದಾಗಲೂ ಹಿನ್ನಡೆ ಆಗಿತ್ತು ಆಗಿತ್ತು ಲೋಕಸಭಾ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೃಷ್ಣ ಬರೇಗೌಡರು ಅವ್ರ ಅಪೋಸಿಟ್ ಡಿ ವಿ ಸದಾನಂದ ಗೌಡ್ರು ಅವತ್ತೇ ಜನ ಅವತ್ತು ಕೂಡ ಉಲ್ಟಾ ಹಾಕಿದ್ರು ಸದಾನಂದ ಗೌಡ್ರಿಗೆ ಲೀಡು ಕೃಷ್ಣ ಬರೇಗೌಡ್ರಿಗೆ ಹಿನ್ನಡೆ ಆಗಿತ್ತು ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿ ದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದು ಜೀನಿ ಪೌಡರ್ ಕೊಟ್ಟುಬೇಡ